ಪೇಡಿಯೋ ಸಿಟಿಯಲಿ ಗುರು. ಪ್ರೀತಿ ಮಾತು ಮುಂದುವರಿಯುತ್ತಿದೆ ನಿಮ್ಮ ಲವ್ ಗುರು ಜೊತೆ. ಈಗ ನನ್ನ ಜೊತೆ ಒಬ್ರು ಲೈನ್ ಇದ್ರೆ, ಅವರ ಹೆಸರು ಹೇಳಕ್ ಇಷ್ಟಪಡ್ತಿಲ್ಲ, ಇವ್ರಿಗೆ ಮದ್ವೆ ಆಗಿದೆಯಂತೆ. ಸರಿ ಹೇಳಿ ನಿಮ್ ಪ್ರೀತಿ ಮಾತಿನ್ನು. 3 ವರ್ಷದಿಂದ ಲವ್ ಮಾಡ್ತಾ ಇದ್ದು, ಬಟ್ ಇವಾಗ ಮದುವೆ ಆಗಿ ಒಂದ್ ಮಗು ಇದೆ. ಅದು ತುಂಬಾ ದಿನ ಆಯ್ತು, ಎರಡು ಜನ ತುಂಬಾ ಇಷ್ಟಪಟ್ಟಿದೀವಿ. ಆದ್ರೆ ಇವತ್ತು ಪ್ರಾಬ್ಲಮ್ ಇದೆ ನಮ್ಗೆ, ಏನಂತ ಗೊತ್ತಾಗ್ತಿಲ್ಲ. ಅತಿಯಾದ ಪ್ರೀತಿ ಅಮೃತಕ್ಕಿಂತ ವಿಶ್ರಾಂತ ಅಂತಲ್ಲ, ಆತರ ಆಗೋಗ್ಬಿಟ್ಟಿದೆ ನಮ್ ಪರಿಸ್ಥಿತಿ. ನಾನ್ ನಿನ್ ನಮ್ ಸಿಸ್ ತುಂಬಾ ಲವ್ ಮಾಡ್ತಾ ಇದ್ದೆ, ಆದ್ರೆ ಇವಾಗ ಅವರು ನನಗೆ ಇಷ್ಟಪಡೋಕೆ ಏನೋ ಬೇಡ ನೀನು ಆಕೆ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ನಾನು ತುಂಬಾ ಒಂದ್ ವರ್ಷದಿಂದ ನಮ್ದು ಬೇರೆ ಕ್ಯಾಸ್ಟ್ ಅವ್ರದ್ದು ಬೇರೆ ಕ್ಯಾಸ್ಟ್, ಆದ್ರಿಂದ ನಾನು ಹೇಳಿರ್ಲಿಲ್ಲ ಯಾವ ಕ್ಯಾಸ್ಟ್ ಅಂತ. ಹೇಳಕ್ಕೆ ಆಗಿಲ್ಲ ನಾನು ಲವ್ ಮಾಡ್ತಿರೋದ್ರಿಂದ. ಅದಕ್ಕೆ ಇವಾಗ ಪ್ರಾಬ್ಲಮ್ ಆಗ್ಬಿಟ್ಟು ಕ್ಯಾಸ್ಟ್ ಎಲ್ಲ ಗೊತ್ತಾದ್ಮೇಲೆ ಇವಾಗ ನಾನು ಅವಾಯ್ಡ್ ಮಾಡ್ತಾ ಇದ್ದಾಳೆ. ಏನು ಅಂತನೂ ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅವಳು ಕ್ಯಾಸ್ಟ್ ನೋಡಿ ಲವ್ ಮಾಡ್ತಾ ಇಲ್ಲ, ನನ್ನ ನೋಡಿ ಲವ್ ಮಾಡ್ತಾ ಗೊತ್ತಿಲ್ಲ ಒಬ್ರು. ಇದಕ್ಕೆ ನೀವೇನಾದ್ರೂ ಸಜೆಷನ್ ಕೊಡ್ಬೇಕು. ಅದಲ್ದಲೆ ನನಗೆ ಒಬ್ಳು ಮಗ್ಳಿದ್ದಾಳೆ, ಆಮೇಲೆ ಅವಳನ್ನೆಲ್ಲ ನನ್ನ ಮುಟ್ಟಕ್ಕೆಲ್ಲ ಏನ್ ಬಿಡಲ್ಲ, ಆ ತರ ಎಲ್ಲ ಮಾಡ್ತಾಳೆ. ಇವಾಗ ಎರಡು ಜನ ಒಟ್ಟಿಗೆ ಇದೀವಿ, ಆದ್ರೂ ಏನು ಮಾಡಕ್ಕಾಗಲ್ಲ. ಒಬ್ಬರು ನನ್ನ ಹತ್ರ ಪ್ರೀತಿಯಿಂದ ನನ್ ಮೋಸ ಹೋಗ್ಬಿಟ್ಟೆ ಅನ್ಸುತ್ತೆ, ಏನಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಕ್ಯಾಸ್ಟ್ ಬಗ್ಗೆ ಗೊತ್ತಿತ್ತು, ಬಟ್ ಮದುವೆ ಆದ್ಮೇಲೆ ಅವ್ರ ಮನೆ ಎಲ್ಲರಿಗೂ ಗೊತ್ತಾದ್ಮೇಲೆ ನನಗೆ ಈ ತರ ಮಾಡ್ಬಿಟ್ಟು. ನೋಡಿ, ಪ್ರೀತಿಯಲ್ಲಿ ಜಾತಿ ಅಂತಕ್ಕಂಥದ್ದು, ಆ ಜಾತಿ ಸಮಸ್ಯೆ ಖಂಡಿತ ಬರಬಾರದು. ಅದು ಬಂದ್ರೆ ನಿಜಕ್ಕೂ ಪ್ರೀತಿ ಅಂತಾನೆ ಅನ್ನಿಸ್ಕೊಳ್ಳಲ್ಲ. ಇನ್ನ ನಿಮ್ ಹೆಂಡತಿ ವಿಚಾರಕ್ಕೆ ಬಂದ್ರೆ, ಅವರು ನೀವು ಯಾವುದೋ ಜಾತಿ ಅಥವಾ ನಿಮ್ಮ ಜಾತಿಗೂ ಅವರು ದ್ವೇಷ ಮಾಡ್ತೀರ ಅಂತಾಗ್ಲಿ, ಆ ತರ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ. ಅವ್ರು ನಿಮ್ಮನ್ನ ಹೇಟ್ ಮಾಡ್ತಿರೋದಕ್ಕೆ ಅಥವಾ ನಿಮ್ಮನ್ನ ದ್ವೇಷಿಸ್ತಿರೋ ಕಾರಣ ಒಂದೇ ಒಂದು, ನೀವಿಷ್ಟು ಸುಳ್ಳು ಹೇಳಿದ್ರಿ ಅಂತ. ಈಗ ಅವ್ರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ನೀವು ಯಾವ ಜಾತಿ ಆದ್ರೂ ಯಾವ ಧರ್ಮ ಆದ್ರೂ ಏನಾದ್ರೂ ಸರಿ, ಅವ್ರು ನಿಮ್ಮನ್ನ ಸ್ವೀಕರಿಸಕ್ಕೆ ರೆಡಿ ಇದ್ದಾಗ ಈ ತರದ ಸಣ್ಣ ಪುಟ್ಟ ಈ ತರದ ಸುಳ್ಳೆಲ್ಲ ಏನಕ್ಕೆ ಹೇಳ್ತೀರ? ಯಾರೇ ಆಗ್ಲಿ ಪ್ರೀತಿಲಿ ಅದ್ ಏನಿದ್ರು ಪರವಾಗಿಲ್ಲ, ನಿಜ ಹೇಳಿ. ಕೆಲವೊಂದ್ಸರಿ ಏನಾಗತ್ತೆ ಗೊತ್ತಾ, ಜೀವನದಲ್ಲಿ ಈ ಸತ್ಯ ಅಂತಕ್ಕಂಥದ್ದು ಆಗಿನ ಕ್ಷಣಕ್ಕೆ ತುಂಬಾ ನೋವು ಅನ್ಸುತ್ತೆ, ಬಟ್ ಕೊನೆಗೆ ಜೀವನ ಪರ್ಯಂತ ಖುಷಿಯಾಗಿಡತ್ತೆ ನಿಮ್ಮನ್ನ. ಈ ಸುಳ್ಳು ಅಂತಕ್ಕಂಥದ್ದು ಆಗಿನ ಕ್ಷಣಕ್ಕೆ ತುಂಬಾ ಖುಷಿ ಕೊಡುತ್ತೆ, ಆದ್ರೆ ಲೈಫ್ ಲಾಂಗ್ ನಿಮ್ಮನ್ನ ಸಫರ್ ಮಾಡೋ ಹಾಗೆ ಮಾಡುತ್ತೆ. ನಾನು ನಿಮ್ಮ ಲವ್ ಗುರು.